ನಮಗೆ ಯಾವುದು ಸೇವಿಂಗು ಉಳಿಕೆ ಏನು ಮತ್ತು ಅದನ್ನ ಹೂಡಿಕೆ ಅಂದ್ರೇನು ಅನ್ನೋದು ಮೂಲಭೂತವಾಗಿ ನಮಗೆ ಒಂದು ಇದಿದೆ ಏನು ಹೇಳ್ತಾರೆ ಕನ್ಫ್ಯೂಷನು ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ ಅಂದರೆ ನಿಖರತೆ ಬೇಕು ಬದುಕಿಗೆ ನಿಖರತೆ ನಮ್ಗೆ ಏನು ಬೇಕು ಅನ್ನೋದು ಬೇಕೋ ಬೇಡ ಬೇಕು ಅನ್ನೋದು ಗೊತ್ತಿಲ್ಲದಿದ್ರು ಏನು ಬೇಡ ಅನ್ನೋದನ್ನು ತಿಳ್ಕೊಂಡಿರಬೇಕಾಗತ್ತೆ ಹಾಗಾಗಿ ಹೂಡಿಕೆ ಮತ್ತು ಉಳಿಕೆಗೆ ಸರಳವಾದ ಒಂದು ವ್ಯತ್ಯಾಸ ನಿಮ್ಗೊಂದಷ್ಟು ಹಣ ಬರುತ್ತೆ ನಿಮ್ಮೆಲ್ಲ ಖರ್ಚುಗಳನ್ನ ನಂತರ ಏನು ನಿಮ್ಮ ಕೈಯಲ್ಲಿ ಉಳಿದಿರುತ್ತೆ ಅದೇ ಉಳಿಕೆ ಆ ಉಳಿಕೆನ ಎಲ್ಲಾದರೂ ಇನ್ನಷ್ಟು ಹಣ ಹೆಚ್ಚಿಗೆ ಬರಲಿ ಅನ್ನೋ ಉದ್ದೇಶದಿಂದ ನೀವು ತೊಡಗಿಸಿದ್ರೆ ಅದು ಹೂಡಿಕೆ ಅಷ್ಟೇ ಸರಲ್ಲ ಆದರೆ ನಾವೇನು ಮಾಡ್ತೀವಿ ಇಂಟರ್ಚೇಂಜಬಲ್ ಆಗಿ ಅದನ್ನ ಯೂಸ್ ಮಾಡ್ತಾ ಇರ್ತೀವಿ ಆಡಿಲ್ಲ ಹಾಕಿದ್ದನ್ನ ಅದು ಉಳಿಕೆ ನಾವು ಅದನ್ನ ಹೂಡಿಕೆ ಅಂದ್ಕೊಳ್ತೀವಿ ಇನ್ಶೂರೆನ್ಸ್ ಮೇಲೆ ಹಾಕ್ಬಿಟ್ಟಿರ್ತೀವಿ ಇನ್ಶೂರೆನ್ಸಲ್ಲಿ ಭಾರತೀಯರು ನಾವೆಲ್ಲ ಮಾಡೋ ಒಂದು ಬಹಳ ದೊಡ್ಡ ತಪ್ಪು ಅಂತಂದರೆ ಇನ್ಶೂರೆನ್ಸ್ ಮೇಲೆ ಹಾಕಿರ್ತೀವಿ ನೋಡಿ ಹಣನ ಅದನ್ನು ನಾವು ಹೂಡಿಕೆ ಅನ್ಕೊಂಡ್ ಅಂತ ಅಂದ್ಕೊಂಡ್ಬಿಡ್ತೀವಿ ಅದು ಇನ್ಶೂರೆನ್ಸ್ ಮೇಲೆ ಖರ್ಚು ಮಾಡೋದು ಅದು ಖರ್ಚು ಅದು ಎಕ್ಸ್ಪೆಂಡಿಚರ್ ಅದು ಅದು ಯಾವತ್ತಿಗೂ ಹೂಡಿಕೆ ಅಲ್ವೇ ಅಲ್ಲ ಈ ಮಾತು ಕೇಳಿದ ತಕ್ಷಣ ತುಂಬ ಜನಕ್ಕೆ ಒಂಥರ ಬೇಜಾರಾಗುತ್ತೆ ಯಾಕಂದರೆ ಬಹುತೇಕರು ಬಹುತೇಕರು ನನ್ನ ಬಳಿ ಸಲಹೆ ಕೇಳಕ್ಕೆ ಬರೋರಲ್ಲಂತೂ ಎಲ್ಲರೂ ಅಷ್ಟೇ ನಾನು ಎಲ್ ಐ ಸಿಲಿ ಅದು ಅದೇನೋ ಮಾಡಿಬಿಟ್ಟಿದ್ದೀನಿ ಪ್ಲ್ಯಾನು ಮನಿ ಬ್ಯಾಕು ಇನ್ನೊಂದು ಮತ್ತೊಂದು ನೂರಿ ಇಪ್ಪತ್ತು ಹೆಸ್ರು ಹೇಳ್ತಾರೆ ಅದು ಯಾವುದು ಹೂಡಿಕೆ ಅಲ್ಲ ಯಾಕಂತಂದರೆ ಇನ್ಫ್ಲೇಷನ್ ಹಣದುಬ್ಬರ ಅಂತ ಏನು ಹೇಳ್ತೀವಿ ಅದು ಯಾವುದೂ ಅದನ್ನು ಬೀಟ್ ಮಾಡೋದಿಲ್ಲ ಮತ್ತು ಯಾವುದೇ ಆಯಿತು ಎರಡು ಉದ್ದೇಶಗಳನ್ನ ಇಟ್ಕೊಂಡು ಒಂದು ಕಡೆ ಹಾಕ್ತಾರಲ್ಲ ಅದು ಹೂಡಿಕೆ ಆಗೋದಿಲ್ಲ ನೋಡಿ ಅದು ಹಣವೂ ಕೊಡಬೇಕು ನಿಮಗೆ ಲೈಫ್ ಇನ್ಶೂರೆನ್ಸ್ ನಿಮಗೆ ಲೈಫ್ ಭದ್ರತೆಯೂ ಒದಗಿಸ್ಬೇಕು ಅಂತ ಮಾಡ್ತೀವಿ ಅದು ಹೂಡಿಕೆ ಅಲ್ಲ ಇನ್ಶೂರೆನ್ಸ್ ಮೇಲೆ ಮಾಡೋದು ಅದು ಎಕ್ಸ್ಪೆಂಡಿಚರು ಹಾಗಾಗಿ ಉಳಿಕೆ ಅಂತಂದರೆ ನಿಮ್ಮ ಒಂದಷ್ಟು ಖರ್ಚುಗಳು ಆದಾಯ ಮೈನಸ್ ಖರ್ಚು ಈಸ್ ಈಕ್ವಲ್ ಟು ಉಳಿಕೆ ಆ ಉಳಿಕೆಯನ್ನು ಮತ್ತಷ್ಟು ಹೆಚ್ಚು ಮಾಡ್ಕೊಳ್ಳೋ ದೃಷ್ಟಿಯಿಂದ ಯಾವುದರಾದರೂ ಒಂದು ಇನ್ಸ್ಟ್ರೂಮೆಂಟಲ್ಲಿ ತೊಡಗಿಸಿದ್ರೆ ಅದು ಹೂಡಿಕೆ ಥ್ಯಾಂಕ್ ಯು ನ್ಯೂಸ್ ジャナバラ。